ಇವಾಗ ನಾನು ನೈಟ್ ಟೊಮೆಟೊ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿ ಜೊತೆ. ತಿನ್ನಲು ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ಎಣ್ಣೆ ಹಾಕುತ್ತಾ ಇದ್ದೀನಿ ನಾನು. ಸಣ್ಣ 3 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಈಗ ಈರುಳ್ಳಿ ಈ ಥರ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಶೇಂಗಾ, ಕೊತ್ತಂಬರಿ, ಕರಿಬೇವು, ಗರಂ ಮಸಾಲ ಪೌಡ್ರು, ಕೊಬ್ಬರಿ ಪುಡಿ. ಕೊಬ್ಬರಿನ ನಾನು ಹರಿಚಿ, ಒಣ ಕೊಬ್ಬರಿನ ಹರಿಚಿ ಹುರಿದು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಕೊಬ್ಬರಿ ಪೌಡ್ರು. ಇವಾಗ ಇದಕ್ಕೆ ನಾನು ಸಾಸಿವೆ ಹಾಕ್ತಾ ಇದ್ದೆ. ಇದಕ್ಕೆ ದೋಸೆ ಹಾಕಿದೆ, ಸಿಗುತ್ತದೆ. ಇವಾಗ ಇದಕ್ಕೆ ಕರಿಬೇವು, ಕಿರಿ ಇದಕ್ಕೆ ಹಚ್ಕೊಂಡಿರೋದರೆ ಇರಲಿ. ಅಂದರೆ ನೈಟ್ ಇವಾಗ ಲೇಟ್ ಆಗಿದೆಯಲ್ವ, ಬೇಗ ಪಲ್ಯ ಬೇಕಂತಂದರೆ ಈ ಪಲ್ಯ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ. ರೊಟ್ಟಿಯೊಳಗೂ ಚೆನ್ನಾಗಿರುತ್ತೆ ಟೇಸ್ಟು, ಚಪಾತಿಯೊಳಗೂ ಚೆನ್ನಾಗಿರುತ್ತೆ. ಒಂದೊಂದ್ಸಲ ಯಾವುದು ಪಲ್ಯ ಮಾಡೋಕ್ಕೆ ಯಾವ ಐಟಮ್ಸ್ ಇರಲಿಲ್ಲ ತರಕಾರಿ ಅಂತಂದರೆ ನಾನು ಟೊಮೆಟೊ ಪಲ್ಯ ಮಾಡಿದ್ದೀನಿ ಜಾಸ್ತಿ. ಇವಾಗ ಇದನ್ನು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ 3 ಟೊಮೆಟೊ ಲವಂಗ. ಬೆಲ್ಲ ಬೆಲ್ಲ ಟೊಮೆಟೊನ ಮಾಡ ಪಲ್ಯ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿ ಹಾಕೊಂಡು ಚೆನ್ನಾಗಿ ತಿರುಗ್ತಾಯಿದ್ದೀನಿ. ಆಗಿದೆ ಸಿಹಿ. 5 ನಿಮಿಷದಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿ ಕಟ್ಟೋಕ್ಕೆ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಅಳಕ್ಕೆ ಬೇಕನ್ನೋ ಒಂದು ಸ್ವಲ್ಪ ನೀರು ಇದಕ್ಕೆ ನಾನು ಒಂದು ಸ್ವಲ್ಪ ಹೇಳಿದ್ಮೇಲೆ ಈ ಕೊಬ್ಬರಿ ಪೌಡ್ರನ್ನ ಹಾಕೊತ್ತೀನಿ. ಆಗಿದೆ ಟೊಮ್ಯಾಟೊ ಪಲ್ಯ ಚಪಾತಿ ಜೊತೆ ತಿನ್ನೋದು ತುಂಬ ರುಚಿಕರವಾಗಿದೆ. ಈ ಥರ ಟೊಮ್ಯಾಟೊ ಪಲ್ಯ ರೆಡಿ.